ज्ञानेंद्र अवरु कळेद ईग 4ने अवधि 20 वर्ष शासकर केलस माडिदारे 25ने वर्ष नडेयता इरतक्कंतद्दु अवरदु एमपीएम चेयरमैन आगि केलस माडिदारे शासन सभेयल्लि पीएससी चेयरमैन आगि केलस माडिदारे जिला पंचायत सदस्यर केलस माडिदारे हिंदे गृह सचिवरागि केलस माडिदारे बाय तप्पिनिंद हेळिदे कण्णु तप्पिनिंद हेळि अंत हेळुवंत वयस्सु अल्ल मत्तु ज्ञाननू अल्ल अदन्न खंडिसलिक्के नानु ई ओंदु पत्रिका गोष्ठियन्नु करेदिरतक्कंतद्दु नन्न लेखदल्लि अवरु एनु मातादिद्दारे नानु नन्न मनसिगे अनिसतक्कंतद्दु ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಯಾವ ಮುಖಂಡರು ಕೂಡ ಇದನ್ನು ಖಂಡಿಸದೇ ಇರೋದು ಜ್ಞಾನೇಂದ್ರ ಅವರು ಹೀಗೆ ಹೇಳಬಾರದಾಗಿತ್ತು ಅಂತಕಂತ ಒಬ್ಬರು ಹೇಳದೇ ಇರತಕ್ಕಂತದ್ದು ಏನಂದ್ರೆ ಅವರೆಲ್ಲರೂ ಕೂಡ ಇದನ್ನು ಸಮರ್ಥನೆ ಮಾಡುತ್ತಿದ್ದಾರೆ ಅಂತಕಂತದ್ದು ನಮಗೆ ಬರುತ್ತೆ ಏಕೆಂದರೆ ರಾಜ್ಯದ ಮುಖಂಡರುಗಳು ಈ ಹೇಳಿಕೆಯನ್ನು ಸಮರ್ಥನೆ ಮಾಡುತ್ತಿದ್ದಾರ ಏಕೆಂದರೆ ಅದೇ ರೀತಿ ಮೋದಿ ಅವರು ಕೂಡ ಅದೇ ರೀತಿನೇ ಮಾತಾಡಿದ್ದಾರೆ ಹಿಂದೆ ಎಲ್ಲ ಏಕೆಂದರೆ ಅವರ ಸಂಪುಟದ ಸದಸ್ಯರುಗಳೆಲ್ಲ ಗಾಂಧಿ ಬಗ್ಗೆ ಜಾತ್ಯತೀತ ನಿಲುವದ ಬಗ್ಗೆ ನಿಲುವಿನ ಬಗ್ಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡಿದಾಗ ಅವರದ ರಿಯಾಕ್ಷನ್ಸ್ ಏನೂ ಇರ್ತಿರಲಿಲ್ಲ ಅವರದ ಯಾವುದೇ ರಿಯಾಕ್ಷನ್ಸ್ ಇರ್ತಿಲ್ಲ ಏಕೆಂದರೆ ಅನಂತ ಕುಮಾರ್ ಹೆಗಡೆ ನಾವು ಬಂದಿದ್ದೆ ಶಾಸನಸಭೆಯನ್ನು ಇದು ಸಂವಿಧಾನವನ್ನು ಬದಲಾವಣೆ ಮಾಡಕ್ಕೆ ಬಂದಿರೋದು ನಾವು ಬದಲಾವಣೆ ಮಾಡೇ ಮಾಡ್ತೀವಿ ನಮ್ಮ ಕೆಲಸನೇ ಆದಂತಕ್ಕಂಥ ಮಾತನ್ನು ಹೇಳಿದರು ಹಾಗೇನೆ ನಮಗೆ ಯಾರು ಕೂಡ ಮುಸ್ಲಿಮ್ಸ್ ವೋಟ್ ಕೊಡೋದು ಬೇಡ ಅವರ ವೋಟಿನ ಅಗತ್ಯ ನಮಗೆ ಇಲ್ಲ ಅಂತ ಹೇಳಿದ್ರು ಯತ್ನಾಳ್ ಅವರು ಕೂಡ ಅದನ್ನೇ ಮಾತಾಡಿದ್ರು ನನಗೆ ಮುಸ್ಲಿಮ್ಸ್ ನಮಗೆ ವೋಟ್ ಕೊಡೋದು ಬೇಡ ಅಂತಕಂತದ್ದು ಹೇಳಿದ್ರು ಇವೆಲ್ಲ ಈ ಎಲ್ಲ ಹೇಳಿಕೆಗಳು ಸಂವಿಧಾನ ವಿರೋಧಿ ಹೇಳಿಕೆಗಳು ವಾಸ್ತವದಲ್ಲಿ ಇವರು ಯಾರು ಕೂಡ ಸಂವಿಧಾನವನ್ನು ನಡೆಸತಕ್ಕಂತವರು ಇವರು ಸದಸ್ಯತ್ವವನ್ನು ರದ್ದು ಮಾಡಬೇಕು ಮತ್ತು ಇವರು 6 ವರ್ಷ ಚುನಾವಣೆ ನಿಲ್ಲದೆ ಇದ್ದಂಗೆ ಮಾಡ್ತಕ್ಕಂಥದ್ದು ಅವರ ಹೇಳಿಕೆಗಳೇ ಏನು ಕ್ಲಿಪ್ಪಿಂಗ್ಸ್ ಇದೆ ನಿಮ್ಮದೇ ಅಲ್ಲ ಅದನ್ನು ತೆಗೆದು ನೋಡಿದ್ರೆ ಸರಿ ಅದು ನಾನು ಅಲ್ಲ ಅಂತಂದ್ರೆ ಮಾತ್ರ ಅಷ್ಟೇ ಅವ್ರು ಹೌದು ಅಂತಾದರೆ ಮತ್ತೇನು ಯೋಚನೆ ಮಾಡುವಂಥದ್ದೇನಿಲ್ಲ ಕ್ಷಮೆ ಕೇಳಿ ಪನಿಷ್ಮೆಂಟಿಂದ ಹೊರಗೆ ಹೋಗೋ ತಪ್ಪನ್ನು ಮಾಡಿಲ್ಲ ಅವರು ಮತ್ತು ಅನುಭವ ಕಡಿಮೆ ಇಲ್ಲ ನಾವು ಈಗ ನಾನು ಒತ್ತಾಯ ಮಾಡ್ತಕ್ಕಂಥದ್ದು ಅವರ ಸದಸ್ಯತ್ವವನ್ನು ರದ್ದು ಮಾಡಬೇಕು ಹೇಗೆ ಇವತ್ತು ಕಾರಣ ಇಲ್ಲದೇನೆ ಮೋದಿ ಹೆಸರನ್ನು ಪ್ರಸ್ತಾಪ ಮಾಡಿದ್ರೆ ರಾಹುಲ್ ಗಾಂಧಿ ಅವರಿಗೆ ಸದಸ್ಯತ್ವವನ್ನು 6 ವರ್ಷ ನಿಲ್ಲದೇ ಇದ್ದಂಗೆ ಮಾಡಬೇಕು ಅಂತಕ್ಕಂಥದ್ದು ತಕ್ಷಣವೇ ರದ್ದು ಮಾಡಬೇಕು ಅಂತಕ್ಕಂಥ ಆದೇಶವನ್ನೇ ಮಾಡಿದ್ದಾರೆ ಅದನ್ನು ಮೋದಿ ಸಮರ್ಥನೆ ಮಾಡ್ತಾ ಇದ್ದಾರೆ ಈಗ ಇವರು ಖರ್ಗೆ ಸಾಹೇಬರ ಬಗ್ಗೆ ಮತ್ತು ಈಶ್ವರ್ ಖಂಡ್ರೆ ಸಾಹೇಬರ ಬಗ್ಗೆ ಮಾತಾಡಿರ್ತಕ್ಕಂಥ ಮಾತೇನಿದೆ ಅದು ಬಿಜೆಪಿ ಸಿದ್ಧಾಂತ ಏನಿದೆ ಅದರ ಪ್ರತಿಪಾದನೆ ಜೊತೆಗೆ ಆ ಸಿದ್ಧಾಂತದ ಪ್ರತಿಪಾದನೆಯ ಜೊತೆಗೆ ಬಣ್ಣನ ಸೇರ್ಕೊಂಡಿದೆ ಅದರ ಜೊತೆಗೆ ಇದಕ್ಕಿಂತ ಇನ್ನು ದೊಡ್ಡ ಅಫೆನ್ಸ್ ಯಾವುದಿದೆ ಅಂತ ನನಗೆ ಅನಿಸಿಲ್ಲ ಆ ಬಣ್ಣದ ಬಗ್ಗೆ ಮಾತಾಡತಕ್ಕಂಥ ಏನು ಇದಿದೆ ಆ್ಯಕ್ಚುಲಿ ಇಟ್ ವಯಲೇಟ್ಸ್ ದಿ ಕಾನ್ಸ್ಟಿಟ್ಯೂಷನ್ ಪ್ರೊವಿಷನ್ಸ್ ಆಫ್ ಲಾ